ಅತ್ಯಾಧುನಿಕ ನೂತನ ಹೋಟೆಲ್ ನಯಾತ್ ರೆಸಿಡೆನ್ಸಿ ಪಡುಬಿದ್ರಿಯಲ್ಲಿ ಆಗಸ್ಟ್ 30ರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಮಾಧ್ಯಮ ಸಲಹೆಗಾರ ಭಾಸ್ಕರ್ ಅರಸೂರ್ ಅವರು ಹೇಳಿದ್ದಾರೆ. ಹೋಟೆಲಿನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕರೆದಂತಹ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಪಡುಬಿದ್ರಿಯ ಹೊಸ ಡಿಲಕ್ಸ್ ಹೋಟೆಲ್ ನಯಾತ್ ರೆಸಿಡೆನ್ಸಿಯ ಉದ್ಘಾಟನೆ ಬುಧವಾರ ಆಗಸ್ಟ್ 30ರಂದು ನಡೆಯಲಿದೆ. ಪಡುಬಿದ್ರಿ ಪಟ್ಟಣವು ರಾಷ್ಟ್ರೀಯ ಹೆದ್ದಾರಿ 66ರ ಉದ್ದಕ್ಕೂ ಪ್ರಮುಖ ಜಂಕ್ಷನ್ ಆಗಿದೆ ಮತ್ತು ಶಿರ್ವ ಮಂಚಿಕಲ್ ನಿಟ್ಟೆ ಕಾರ್ಕಳ ಮತ್ತು ಕುದುರೆಮುಖದಂತಹ ಒಳವಲಯಗಳಿಗೆ ಸಂಪರ್ಕ ಕಲ್ಪಿಸುವ ಸ್ಥಳವಾಗಿದೆ. ಈ ಪ್ರದೇಶವು ಇತ್ತೀಚಿನ ವರ್ಷಗಳಲ್ಲಿ ತ್ವರಿತ ಬೆಳವಣಿಗೆಯನ್ನ ಕಂಡಿದೆ. ವಿಶ್ವಪ್ರಸಿದ್ಧ ನಿಟ್ಟೆ ಶೈಕ್ಷಣಿಕ ಸಂಸ್ಥೆಗಳ ಹೊರತಾಗಿ ಅದಾನಿ, ಉಡುಪಿ ಪವರ್ ಕಾರ್ಪೊರೇಷನ್, ಸುಜ್ಲಾನ್ ವಿಂಡ್ ಫಾರ್ಮ್, ಆಸ್ಪೆನ್ ಎಂಜಿನಿಯರಿಂಗ್, ಸೀಸ್, ಹಲವಾರು ಗೋಡಂಬಿ ಮತ್ತು ಆಹಾರ ಸಂಸ್ಕರಣೆ ಘಟಕಗಳು ಯಶಸ್ವಿಯಾಗಿ ತಮ್ಮನ್ನು ಸ್ಥಾಪಿಸಿವೆ. ಪಡುಬಿದ್ರಿಯು ಹಲವಾರು ಪ್ರವಾಸಿಗರನ್ನು ಆಕರ್ಷಿಸುವ ಸುಂದರವಾದ ಬೀಚ್ ಅನ್ನು ಕೂಡ ಹೊಂದಿದೆ. ಆದ್ದರಿಂದ ಹತ್ತಿರದ ವ್ಯಾಪ್ತಿಯಲ್ಲಿ ಉತ್ತಮ ಸೌಕರ್ಯಗಳಿಗೆ ಬೇಡಿಕೆ ಹೆಚ್ಚುತ್ತಾ ಇದೆ. ಇದಲ್ಲದೆ ಪಡುಬಿದ್ರಿ ಮಂಗಳೂರು ಮತ್ತು ಉಡುಪಿ ನಡುವಿನ ಮಧ್ಯಭಾಗದಲ್ಲಿದ್ದು ಪ್ರಯಾಣಿಕರು ತಂಗುವ ಸ್ಥಳವಾಗಿದೆ. ನಯಾತ್ ರೆಸಿಡೆನ್ಸಿ ಪ್ರವಾಸಿಗರಿಗೆ ಮತ್ತು ಅತಿಥಿಗಳಿಗೆ ಪಡುಬಿದ್ರಿಯಲ್ಲಿ ಉತ್ತಮ ಆತಿಥ್ಯ ಇದರೊಂದಿಗೆ ಅನುಕೂಲಕರವಾದ ಮತ್ತು ಸುರಕ್ಷಿತವಾದ ವಸತಿ ಸೌಕರ್ಯಗಳನ್ನು ಪಡೆಯಲು ಹೊಸ ಅವಕಾಶವನ್ನು ಒದಗಿಸ್ತಾ ಇದೆ. NH-66 ಮತ್ತು SH-1 ಪಡುಬಿದ್ರಿ ಜಂಕ್ಷನ್ನಲ್ಲಿರುವ ಹೋಟೆಲ್ನ ಪ್ರಮುಖ ಲಕ್ಷಣವೆಂದರೆ ಸ್ವಾಗತಾರ್ಹ ಪರಿಸರ, ಸ್ವಚ್ಛ ಮತ್ತು ಆರಾಮದಾಯಕವಾದ ಕೊಠಡಿಗಳು ಮತ್ತು ಉತ್ತಮ ಸೇವೆಯ ಅಸಾಧಾರಣ ಪ್ರಯಾಣದ ಮೌಲ್ಯವನ್ನು ಒದಗಿಸುವುದು. ನಯಾತ್ ರೆಸಿಡೆನ್ಸಿ 30 ಕೊಠಡಿಗಳನ್ನು ಹೊಂದಿರುವ ಒಂದು ಸೊಗಸಾದ 4 ಅಂತಸ್ತಿನ ರಚನೆಯಾಗಿದ್ದು ಇದರಲ್ಲಿ ವಿಶಾಲವಾದ ಸೌಲಭ್ಯಗಳುಳ್ಳ ಒಂಟಿ ಮತ್ತು ಡಬಲ್ ಕೊಠಡಿಗಳನ್ನು ಹೊಂದಿದೆ. ನಯಾತ್ ರೆಸಿಡೆನ್ಸಿಯಲ್ಲಿ ವಿಶಾಲವಾದ ಹವಾನಿಯಂತ್ರಿತ ಡಿಲೆಕ್ಸ್ ಕೊಠಡಿಗಳು, ಫ್ಲಾಟ್ ಸ್ಕ್ರೀನ್ ಟಿವಿ, ಕಾಫಿ ಮೇಕರ್ ಮತ್ತು ಮೇಜು ಕೆಲಸದ ಸ್ಥಳಗಳು ಸೇರಿದಂತೆ ಆಧುನಿಕ ವ್ಯವಸ್ಥೆಗಳನ್ನು ಹೊಂದಿರುತ್ತದೆ ಎಂದು ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಟ್ಟಡದ ವಿನ್ಯಾಸಕರ ಜೀವನ್ ಶೆಟ್ಟಿ, ಹೋಟೆಲ್ ಮಾಲಕರಾದಂತಹ ಉದಯ್ ಕುಮಾರ್ ಶೆಟ್ಟಿ, ಕೊಡೆತ್ತೂರು ಪ್ರಶಾಂತ್ ಶೆಟ್ಟಿ, ದುರ್ಗಾದಾಸ್ ಚೌಟ ಮತ್ತಿತರರು ಉಪಸ್ಥಿತರಿದ್ದರು. ಈ ತರ ಎಲ್ಲ ಲೇಟೆಸ್ಟ್ ಫೆಸಿಲಿಟಿಗಳಿಂದ ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ. ಅದೇ ತರ ಮಲ್ಟಿಫಿಷನ್ ರೆಸ್ಟೋರೆಂಟ್ ಇದೆ. ಅದರಲ್ಲಿ ನಮ್ಮ ಕರಾವಳಿಯ ಖಾದ್ಯಗಳಿಗೆ ನಾವು ಆದಷ್ಟು ಪ್ರಾಧಾನ್ಯ ಕೊಟ್ಟು ಸೀ ಫುಡ್ ಅನ್ನು ಕೋಶಿಸಿಕೊಳ್ಳೋದು, ಇದನ್ನೇ ನಾವು ಮೇನ್ ಆಗಿ ಇಟ್ಕೊಂಡು ನಮ್ಮ ಎಲ್ಲ ಥರದ ಮೆನುವನ್ನಿಟ್ಟು ಇಲ್ಲಿ ಮಲ್ಟಿಫಿಷನ್ ರೆಸ್ಟೋರೆಂಟ್. ಅದೇ ಥರ ನಮ್ಮ ಸಸ್ಯ